ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಬಳಿಕ ಬೆಂಗಳೂರಿನಲ್ಲಿ ಮತ್ತೊಂದು ಬಾಂಬ್ ಬ್ಲಾಸ್ಟ್ನ ಬೆದರಿಕೆ ಒಡ್ಡಲಾಗಿದೆ. ವಿವಿಐಪಿಗಳಿಗೆ ಮೇಲ್ ಮಾಡುವ ಮೂಲಕ ಈ ಒಂದು ಬೆದರಿಕೆಯನ್ನು ಹಾಕಲಾಗಿದೆ. ವಿವಿಐಪಿಗಳಿಗೆ ಇಮೇಲ್ ಮಾಡುವ ಮೂಲಕ ಬಾಂಬ್ನ ಬೆದರಿಕೆಯನ್ನು ವ್ಯಕ್ತಿಯೊಬ್ಬರು ಹಾಕಿದ್ದಾರೆ. ಶಾಹಿದ್ ಖಾನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಮಾಡಿ ಬೆದರಿಕೆ ಒಡ್ಡಲಾಗಿದೆ. 10786 ಪ್ರೋಗಾನ್ ಅನ್ನುವಂತಹ ಒಂದು ಜಿಮೇಲ್ ಡಾಟ್ ಕಾಮ್ ಅನ್ನುವಂತಹ ಇಮೇಲ್ ಐಡಿಯಿಂದ ಈ ಒಂದು ಇಮೇಲ್ ಬೆದರಿಕೆ ಹಾಕಲಾಗಿದೆ. ನಿನ್ನೆ ಮಧ್ಯಾಹ್ನ ಇಮೇಲ್ ಮಾಡಿ ಬೆದರಿಕೆ ಹಾಕಿರುವಂತಹ ಒಬ್ಬ ಅಪರಿಚಿತ ವ್ಯಕ್ತಿ ಬೆಂಗಳೂರಿನಲ್ಲಿ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಆಗುವಂತಹ ಬೆದರಿಕೆ ಒಡ್ಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಿಕೊಂಡು ಸೈಬರ್ ಕ್ರೈಂ ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಲಿಕಾನ್ ಸಿಟಿ ಒಂದು ಬಾಂಬ್ ಬ್ಲಾಸ್ಟ್ನಿಂದಾಗಿ ಸಂಪೂರ್ಣವಾಗಿ ತಲ್ಲಣ ಸೃಷ್ಟಿಯಾಗಿತ್ತು. ಇದೀಗ ಮತ್ತೊಂದು ಬಾಂಬ್ನ ಬೆದರಿಕೆ ಒಡ್ಡಲಾಗಿದೆ. VVIPಗಳ ಮೊಬೈಲ್ಗೆ ಇಮೇಲ್ ಮೂಲಕ ಬೆದರಿಕೆ ಒಡ್ಡಲಾಗಿದೆ. ಶಾಹಿದ್ ಖಾನ್ ಎಂಬಾತನ ಹೆಸರಿನಲ್ಲಿ ಈ ಒಂದು ಇಮೇಲ್ ಮಾಡಿ ಬಾಂಬ್ ಬೆದರಿಕೆ ಹಾಕಿ ಎಚ್ಚರಿಕೆ ನೀಡಲಾಗಿದೆ. 10786 ಪ್ರೋಗ್ರಾನ್ ಅನ್ನುವಂತಹ ಜಿಮೇಲ್ ಐಡಿಯಿಂದ ಈ ಒಂದು ಬೆದರಿಕೆ ಮೇಲ್ ಕಳಿಸಲಾಗಿದೆ. ನಿನ್ನೆ ಮಧ್ಯಾಹ್ನ ಇಮೇಲ್ ಮಾಡಿ ಬೆದರಿಕೆಯನ್ನು ಕೆಲವು ಅಪರಿಚಿತರು ಹಾಕಿದ್ದಾರೆ. ಈ ಸಂಬಂಧ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಲಭ್ಯವಾಗಿರುವಂತಹ ದಾಖಲೆಗಳನ್ನು ಕಲೆ ಹಾಕಿ ಅದರ ಮೂಲಕವಾಗಿ ತನಿಖೆಯನ್ನು ಮುಂದುವರಿಸಲಾಗ್ತಾ ಇದೆ. FIR ದಾಖಲಿಸಿಕೊಂಡು ತನಿಖೆಯನ್ನು ಸೈಬರ್ ಕ್ರೈಂ ಪೊಲೀಸರು ಮುಂದುವರಿಸಿದ್ದಾರೆ.